ಸುಧಾ ಬಂದಿರೋದು ಮನೆ ಕೆಲಸಕ್ಕಲ್ಲ ರಹಸ್ಯ ಕಾರ್ಯಾಚರಣೆಗೆ ಗೌತಮ್ ತಾಯಿ ತಂಗಿ ಸತ್ತಿಲ್ಲ ಎಂದ ಧನ್ಯ ಮಲ್ಲಿ ಖುಷಿಯಾಗಿದ್ದಾಳೆ ಜಯದೇವ್ ಪಾರ್ಟಿಯಲ್ಲಿ ಕುಡಿಯದೇ ಇರುವುದು ಆಕೆಗೆ ಖುಷಿಯಾಗಿದೆ ಆತ ಒಳ್ಳೆಯತನದ ನಾಟಕ ವರ್ಕೌಟ್ ಆಗಿದೆ ಈತನ ಪ್ರೀತಿಯ ಮಾತಿಗೆ ಆಕೆ ಕರಗಿದ್ದಾಳೆ ನನ್ನ ಹಳೆಯ ಗೆಳತಿಯನ್ನು ಆನಂದ್ ಬ್ರೋಗೆ ಹೇಳಿ ದೂರ ಕಳಿಸಿದ್ದೇನೆ ಎಂದು ಹೇಳ್ತಾನೆ ನನಗೆ ನೀನೇ ಎಲ್ಲ ಮಲ್ಲಿ ಎಂದು ಹೇಳ್ತಾನೆ ನಾನು ಇಷ್ಟೋ ದಿನ ಈ ದಿನಕ್ಕಾಗಿಯೇ ಕಾದೇರಿ ಎಂದು ಮಲ್ಲಿ ಹೇಳ್ತಾಳೆ ಇನ್ನೊಂದೆಡೆ ಆನಂದ್ ಮನೆಗೆ ಓಡೋಡಿ ಕೆಲಸದವಳು ಬರ್ತಾಳೆ ಸುಧಾ ಮನೆಯವರಿಗೆಲ್ಲ ಇಷ್ಟವಾಗಿದ್ದಾಳೆ ಆಕೆ ಮಾಡಿಕೊಟ್ಟ ಕಾಫಿ ಕುಡಿದು ಎಂದಿನಂತೆ ಸುಧಾ ಸೂಪರ್ ಆಗಿದೆ ಎನ್ನುತ್ತಾರೆ ಆನಂದ್ ಆಕೆ ಮನೆಯಲ್ಲಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾಳೆ ಆನಂದ್ ಮಕ್ಕಳನ್ನು ಸ್ಕೂಲ್ಗೆ ರೆಡಿ ಮಾಡಿಸುವ ಕೆಲಸವನ್ನು ಮಾಡ್ತಾಳೆ ಧನ್ಯಾಳನ್ನು ಭೇಟಿಯಾಗಲು ಶಕುಂತಲಾದೇವಿ ಪ್ಲ್ಯಾನ್ ಮಾಡ್ತಾರೆ ಅವಳನ್ನು ಅಲ್ಲೇ ಲಾಕ್ ಮಾಡುವ ಯೋಜನೆ ಅವರದ್ದು ಈ ಕುರಿತು ರಮಾಕಾಂತ್ ಜೊತೆ ಚರ್ಚಿಸುತ್ತಾರೆ ಅಪರ್ಣ ಎದ್ದಾಗ ಸುಧಾ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದಾಳೆ ಅಪರ್ಣ ಖುಷಿಯಾಗ್ತಾಳೆ ಗೌತಮ್ ಎದ್ದೇಳ್ತಾರೆ ಎಣ್ಣೆ ಪವರಿಂದ ತಲೆನೇ ಎತ್ತಕ್ಕಾಗ್ತಿಲ್ಲ ರಾತ್ರಿ ಎಲ್ಲ ಸ್ವರ್ಗ ತೋರಿಸುತ್ತೆ ಬೆಳಗ್ಗೆ ನರಕ ತೋರಿಸುತ್ತೆ ಎಂದು ಎಣ್ಣೆಯ ಬಗ್ಗೆ ಗೌತಮ್ ವ್ಯಾಖ್ಯಾನ ಮಾಡ್ತಾನೆ ಭೂಮಿಕಾ ಕೊಟ್ಟ ಕಾಫಿ ಕುಡಿದು ರಿಲ್ಯಾಕ್ಸ್ ಆಗ್ತಾರೆ ರಾತ್ರಿ ಏನಾದರೂ ಎಡ್ವರ್ಟ್ ಮಾಡಿದ್ನ ಎಂದು ಕೇಳ್ತಾರೆ ನೀವು ಕುಡಿದ ಮೇಲೂ ಜೆಂಟಲ್ಮ್ಯಾನ್ ರಾತ್ರಿ ಹೆಚ್ಚು ಮಾತೇ ಆಡಲಿಲ್ಲ ಎಂದು ಸುಳ್ಳು ಹೇಳ್ತಾರೆ ಭೂಮಿಕಾ ಇದಾದ ಬಳಿಕ ಒಂದಿಷ್ಟು ವೇದಾಂತದ ಮಾತುಗಳನ್ನು ಆಡ್ತಾರೆ ರಾತ್ರಿದು ಇನ್ನೂ ಇಳಿದಿಲ್ಲ ಅನಿಸುತ್ತೆ ಎಂದು ಭೂಮಿಕಾ ನಗ್ತಾರೆ ಆಮೇಲೆ ಭೂಮಿಕಾ ಡೈರಿ ಬರೆಯುತ್ತಾರೆ ನಗ್ತಾ ಬರೆಯೋದನ್ನು ನೋಡಿ ನಿನ್ನೆ ರಾತ್ರಿ ಏನೋ ಆಗಿದೆ ಎಂದು ಗೌತಮ್ ಅಂದ್ಕೊಳ್ತಾರೆ ಸುಧಾಳಿಗೆ ಯಾರ್ದೋ ಕಾಲ್ ಬರುತ್ತೆ ಆ ಕಡೆಯಿಂದ ಹೇಳಿದ ಕೆಲಸ ಏನಾಯಿತು ಎಂದು ಕೇಳ್ತಾರೆ ನೀವು ಹೇಳಿದ ಆಕೆ ಕೇಳ್ತಾ ಇದ್ದೀನಿ ಈ ಮನೆಗೆ ಬಂದು ಸೇರ್ಕೊಂಡಿದ್ದೀನಿ ಎಂದು ಸುಧಾ ಹೇಳ್ತಾಳೆ ಈ ಮೂಲಕ ಸುಧಾ ಇಲ್ಲಿಗೆ ಬಂದಿರುವುದು ಉದ್ದೇಶಪೂರ್ವಕ ಎಂದಾಯಿತು ಆಕೆಯ ಅಪರ್ಣ ಪಕ್ಕ ರಸ್ತೆಯಲ್ಲಿ ನಿಂತಿದ್ದು ಗಾಡಿ ಬಂದಾಗ ಗೆಳೆದು ಹಾಕಿದ್ದು ಎಲ್ಲವೂ ಪೂರ್ವ ಯೋಜಿತ ನಿನಗೆ ಕೆಲಸ ಇರೋದು ಈ ಮನೆಯಲ್ಲಿ ಅಲ್ಲ ನಾನು ಹೇಳಿದ್ದು ನೆನಪಿದೆ ತಾನೇ ಎಂದು ಆ ಕಡೆಯ ಧ್ವನಿ ತಿಳಿಸುತ್ತೆ ಎಲ್ಲವೂ ನಾನು ಅಂದುಕೊಂಡಂತೆ ನಡಿಬೇಕು ಇಲ್ಲಾಂದರೆ ಎಂಬ ಬೆದರಿಕೆಯ ಧ್ವನಿ ಕೇಳುತ್ತೆ ಒಟ್ಟಾರೆ ಸುಧಾಳನ್ನು ಯಾರೋ ಸೂತ್ರದ ಕೈಗೊಂಬೆ ಮಾಡಿಕೊಂಡಿದ್ದಾರೆ ಆನಂದ್ಗೆ ಆಫೀಸ್ಗೆ ಡಬ್ಬಾ ರೆಡಿ ಮಾಡಿದ್ದಾರೆ ಸುಧಾ ನಾನು ಆಫೀಸ್ಗೆ ಹೋಗಲ್ಲ ಇವತ್ತು ಅಪಹರಣನ್ನು ನೋಡಿಕೊಳ್ತೀನಿ ಎಂದು ಹೇಳಿದರೂ ಆಕೆ ಬಿಡೋದಿಲ್ಲ ಹೀಗಾಗಿ ಅನಿವಾರ್ಯವಾಗಿ ಆನಂದ್ ಆಫೀಸ್ಗೆ ಹೊರಡ್ತಾರೆ ಇನ್ನೊಂದೆಡೆ ಮಾನ್ಯ ಬರಲು ಶಕುಂತಲಾ ದೇವಿ ಹಾಗೂ ಸಹೋದರ ಕಾಯ್ತಿದ್ದಾರೆ ಧನ್ಯ ಬರ್ತಾಳೆ ಎನ್ನುವುದನ್ನು ಕಾದು ನೋಡಬೇಕಿದೆ ಇಷ್ಟರಲ್ಲಿ ಸೀರಿಯಲ್ ನಾಳೆಗೆ ಮುಂದುವರೆದಿದೆ ಅಮೃತ ಮುಂದಿನ ಎಪಿಸೋಡ್ಗಳಲ್ಲಿ ಗೌತಮ್ ತಾಯಿ ಮತ್ತು ತಂಗಿ ಸತ್ತಿಲ್ಲ ಎಂಬ ಕಠೋರ ಸತ್ಯವನ್ನು ಧನ್ಯ ಹೇಳ್ತಾಳೆ ಈ ಮಾತು ಕೇಳಿದ ಶಕುಂತಲಾದೇವಿ ಆಘಾತಗೊಂಡಿದ್ದಾರೆ